ಸೊ ಇನ್ನ ಟಾಸ್ಕ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಡಿ ಎಸ್ ಅವರು ನೆನಪಾಗ್ತಾರೆ ಅಂತ ಸೊ ಡಿ ಎಸ್ ಅವ್ರಿಗೆ ಯಾವ ಟಾಸ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾವಾಗ್ಲೂ ನೆನಪಿಡ್ಕೊಂತೀನಿ ಈ ಟಾಸ್ಕ್ ಇಷ್ಟ ಅಂತ ನನಗೆ ಟಾಸ್ಕ್ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲಿ ಇದು ತುಂಬಾ ಇಷ್ಟ ಆಯ್ತು ಅದು ತುಂಬಾ ಇಷ್ಟ ಹಂಗೆಲ್ಲ ಏನಿಲ್ಲ ಎಲ್ಲಾ ಟಾಸ್ಕ್ನು ಇಷ್ಟ ಆಯ್ತು ನನ್ಗೆ ಸ್ಪೆಷಲಿ ನಾವು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾನು ವಯಸ್ಸು ಪೂಲಲ್ಲಿ ನೈನ್ಟೀನ್ ಅವರ್ಸ್ ಒಂದೇ ಕಡೆ ನಿಂತ್ಕೊಂಡಿದ್ವಲ್ಲ ಅದು ಹೆವಿ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಆ ಟಾಸ್ಕ್ ಇಂದ ನನ್ನಲ್ಲೂ ಇಷ್ಟು ಪೇಷನ್ಸ್ ಇದೆ ವಿಲ್ ಪಾರ್ ಅನ್ನೋದಿದ್ರೆ ಡು ಎನಿಥಿಂಗ್ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ನೀವು ಪ್ರೀತಿ ಇದ್ದ ನೀವು ಸುದೀಪ್ ಸರ್ ಕೂಡ ಪಿಂಕಿ ಪ್ರಿಯಾಂಕಾ ಅವ್ರ ಜೊತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಯಿತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಷ್ಟಾಗಿ ಇರ್ಲಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಷ್ಟು ಕ್ಲೋಸ್ ಆಗೋದಕ್ಕೆ ಏನ್ ಕಾರಣ ಆಯ್ತು ಸೊ ನಾನು ಅನ್ಕೊಂಡಿರ್ಲಿಲ್ಲ ನಾನು ಪಿಂಕಿ ಜೊತೆ ಇಷ್ಟು ಕ್ಲೋಸ್ ಆಗ್ತೀನಿ ಈ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇಷ್ಟು ಕನೆಕ್ಟ್ ಆಗ್ತೀನಿ ಅಂತ ಇನಿಷಿಯಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಎಲ್ಲರ ಜೊತೆ ಮಿಂಗಲ್ ಆದೆ ನಾನು ಎಲ್ಲರ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಕ್ತು ಟೈಮ್ ಇತ್ತು ಸ್ಪೇಸ್ ಕೊಟ್ಟರು ಎಲ್ಲರೂ ನನ್ನನ್ನ ಅಕ್ಸೆಪ್ಟ್ ಮಾಡಿದ್ರು ಆ ಒಂದು ಕಾರಣ ಇಂದ ಜೊತೆ ಮಾತಾಡೋ ಅವಕಾಶ ಸಿಕ್ತು ಪಿಂಕಿ ನಾನು ಏನೋ ಒಂಥರ ಅಂದ್ರೆ ಕುತ್ಕೊಂಡಿದ್ದಾಗ ಅವಳ ಒಂದು ಲೈಫ್ ಸ್ಟೋರಿನ ನನಗೆ ಹೇಳಿದ್ಲು ನಾವು ನಾನು ಕೂಡ ನನ್ನ ಲೈಫ್ ಸ್ಟೋರಿನ ಹೇಳಿದೆ ಎಲ್ಲಾ ಕಡೆ ತುಂಬಾ ಕನೆಕ್ಟ್ ಆಯಿತು ಮತ್ತೆ ನಾನು ಪಿಂಕಿ ಯೋಚನೆ ಮಾಡೋ ರೀತಿ ಒಂದೇ ತರ ಇರುತ್ತೆ ಆಲ್ಮೋಸ್ಟ್ ಆಲ್ ಟೈಮ್ ಮತ್ತೆ ನೇರ ನುಡಿ ಆಗಿರ್ಬೋದು ಪಿಂಕಿನಲ್ಲಿ ನಾನು ಅವಳು ನಮಗೆ ಏನು ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಶುಗರ್ ಕೋಟ್ ಮಾಡದೆ ಕರೆಕ್ಟಾಗಿ ಹೇಳ್ತೀವಿ ಅಲ್ಲಿ ನನಗೆ ಈ ತರ ಅನ್ನಿಸ್ತದೆ ನೀನು ತಪ್ಪು ಮಾಡಿದ್ಯಾ ತಪ್ಪು ನಾನು ಇವರು ಕಳಪೆ ಕೊಡ್ತಾ ಇದ್ದೀನಿ ಅಂತ ಸೊ ಆ ಒಂದು ಗುಣಗಳಿದೆಯಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಏ ನಂತರನೇ ಯೋಚನೆ ಮಾಡ್ತಾಳಲ್ಲ ಗುರು ಇವಳು ಅಂತ ಅಂಡ್ ಶೀ ಈಸ್ ದ ಸ್ವೀಟೆಸ್ಟ್ ಸ್ವೀಟೆಸ್ಟ್ ಪರ್ಸನ್ ಎವರ್ ನನ್ನ ಬೆಸ್ಟ್ ಬಡಿಯಾಗಿದ್ದಾಳೆ ಅವಳಿವಾಗ ತುಂಬಾ ಖುಷಿ ಆಯ್ತು ನನ್ಗೂನು ನನ್ಗೆ ಇಫ್ ಸಂಬಡಿ ಆಸ್ ನಿಮ್ಗೆ ಬಿಗ್ ಬಾಸ್ ಮನೆಯಿಂದ ಏನ್ ಏನ್ ತೊಗೊಂಡಿದ್ದೀರಾ ಅಂತಂದ್ರೆ ನನಗೆ ಎರಡು ಮುತ್ತುಗಳು ಸಿಕ್ಕಿದೆ ಒಂದು ಮಂಜು ಪಾಪಗಡ ಮತ್ತೆ ಇನ್ನೊಂದು ಪ್ರಿಯಾಂಕಾ ತೆಂಬ ಅಂತ ಹೇಳಕ್ಕೆ ಪ್ರೌಡ್ ಫೀಲ್ ಮಾಡ್ತೀನಿ ನಾನು